ಬಂಧು ನಮಸ್ಕಾರ. ನಾವಿವತ್ತು ಬೆಂಗಳೂರು ಕಮಿಷನರ್ ಅವರ ಕಮಿಷನರ್ ಅಂತಹ ಪ್ರತಾಪ್ ರೆಡ್ಡಿ ಅವರ ಕಚೇರಿ ಬಳಿ ಇದ್ದೀವಿ. ನಿಮ್ಮೆಲ್ರಿಗೂ ಗೊತ್ತಿರುವಂತಹ ಒಂದು ವಿಚಾರ ಏನು, ಮೊನ್ನೆ 5ನೇ ತಾರೀಕು ಪವರ್ ಟಿವಿ ಅವರು ಒಂದು ಸ್ಟಿಂಗ್ ಆಪರೇಷನ್ ಮಾಡಿ ಬೆಂಗಳೂರು ಕಮಿಷನರ್ ವ್ಯಾಪ್ತಿಗೆ ಬರ್ತಕ್ಕಂಥ ಸುಮಾರು 10ಕ್ಕೂ ಹೆಚ್ಚು ಜನ ಪೊಲೀಸ್ ಅಧಿಕಾರಿಗಳು ಏನು ಲಂಚವನ್ನ ಇಸ್ಕೊಂಡು ಲಂಚ ಇಸ್ಕೊಳ್ಳೋದಕ್ಕೆ ಸಿದ್ಧರಾಗಿರ್ತಕ್ಕಂಥ ಒಂದು ವಿಡಿಯೋವನ್ನು ಅವರು ಪ್ಲೇ ಮಾಡಿದ್ರು, ಅವರ ಟಿವಿಯಲ್ಲಿ ಪ್ರಸಾರ ಮಾಡಿದ್ರು. ಆ ವಿಡಿಯೋದಲ್ಲಿ ನಾವೆಲ್ಲರೂ ನೋಡಿರ್ತೀರಾ, ವಿಡಿಯೋದಲ್ಲಿ ಬಹುತೇಕ ಈ ಭ್ರಷ್ಟ ಅಧಿಕಾರಿಗಳು ಎಂಜಿಲ್ ಕಾಸಿಗೆ ಕೈಯೊಡ್ಡಿದ್ರು ಮತ್ತೆ ಲಂಚವನ್ನ ಪಡ್ಕೊಂಡಿದ್ರು. ಇವತ್ತು ಈ ವಿಚಾರ ಬಹಳಷ್ಟು ವೈರಲ್ ಆಗಿದೆ. ಜನರು ಒಂದು ರೀತಿಯಲ್ಲಿ ಪೊಲೀಸರ ಮೇಲೆ ಇರ್ತಕ್ಕಂಥ ಗೌರವನ್ನೇ ಕಳ್ಕೊಳ್ತಾ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂತ ಅಂದ್ರೆ ಈಗ ಈ ಪ್ರಕರಣ ನಡೆದು 3 ದಿವಸ ಆಗ್ತಾ ಇದೆ. ಇವತ್ತು 3 ದಿನ ಕಳೆದ್ರು ಇದುವರೆಗೂ ಅಂತ ಭ್ರಷ್ಟ ಪೊಲೀಸ್ ಅಧಿಕಾರಿಗಳ ಮೇಲೆ ಯಾವೊಂದು ಕ್ರಮವೂ ಆಗಿಲ್ಲ. ಯಾವ ಭ್ರಷ್ಟ ಲೂಟಿಕೋರರು ಈ ದೇಶವನ್ನ ನಾಡನ್ನ ಅಡ ಇಡೋದಕ್ಕೂ ಸಿದ್ಧವಾಗಿದ್ದಂತಹ ಪೊಲೀಸ್ ಅಧಿಕಾರಿಗಳನ್ನ ಟಿವಿ ಅವರು ತೋರಿಸಿದ್ರು, ಅದೇ ಪೊಲೀಸ್ ಅಧಿಕಾರಿಗಳು ಇನ್ನೂ ತಮ್ಮ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ, ಇನ್ನ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಂಥವರು ಪೊಲೀಸ್ ಇಲಾಖೆಯಲ್ಲಿ ಈ ತರದ್ದು ಗುರುತರವಾದ ಆರೋಪಗಳಿದ್ದಾಗ್ಲೂ ಇಂತಹ ಕಳಂಕಿತರನ್ನ ಅವರ ಅಧಿಕಾರದ ಇದರಲ್ಲಿ ಮುಂದುವರೆಸಿದ್ರೆ ಇದೊಂದು ಪೊಲೀಸ್ ಇಲಾಖೆಗೆ ಗೌರವ ತಂದ್ಕೊಡ್ತಕ್ಕಂಥ ವಿಚಾರ ಅಲ್ಲ. ಜನರು ಪೊಲೀಸರ ಮೇಲೆ ವಿಶ್ವಾಸವನ್ನು ಇಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಇಂತಹ ಕಳಂಕಿತರ ಮೇಲೆ ಕ್ರಮ ತೆಗೆದುಕೋಬೇಕು ಪೊಲೀಸರು ಇಲಾಖೆ ಅಂತ ಹೇಳಿ ನಾವು ಪೊಲೀಸರಿಗೆ ಆಗ್ರಹಿಸೋದಕ್ಕೆ ಇವತ್ತು ಪೊಲೀಸ್ ಕಮಿಷನರ್ ಅಂತ ಪ್ರತಾಪ್ ರೆಡ್ಡಿ ಅವರ ಬಳಿಗೆ ನಮ್ಮ ಪಕ್ಷದ ನಿಯೋಗ ಇವತ್ತು ಬಂದಿದ್ವಿ. ನಾವು ಪೊಲೀಸ್ ಕಮಿಷನರ್ನ ಭೇಟಿ ಮಾಡಿ ಅವ್ರ ಹತ್ರ ಮಾತಾಡಿದ್ವಿ. ಈಗ ಪೊಲೀಸ್ ಕಮಿಷನರ್ ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ನಾನು ತನಿಖೆಗೆ ಆದೇಶವನ್ನ ಮಾಡಿದ್ದೀನಿ, ತನಿಖೆ ಆದೇಶ ಬಂದ ಮೇಲೆ ಅದು ಏನಾಗುತ್ತೆ ಅಂತ ನೋಡಿಕೊಂಡು ಕ್ರಮವನ್ನ ತೆಗೆದುಕೊತೀವಿ ಅಂತಕ್ಕಂಥ ಮಾತನ್ನ ಪೊಲೀಸ್ ಕಮಿಷನರ್ ಹೇಳ್ತಾ ಇದ್ರು. ಅದಕ್ಕೆ ನಾನು, ಸರ್ ನೀವು ನಾವು ಹಲವಾರು ಇತಿಹಾಸವನ್ನ ನೋಡಿದ್ದೀವಿ ಮತ್ತೆ ಹಿಂದಿನ ಪಾಸ್ಟ್ ನೋಡ್ಕೊಂಡು ಬಂದ್ರೆ ಹಲವಾರು ಸಂದರ್ಭಗಳಲ್ಲಿ ಏನು ಇಂತಹ ಕಳಂಕಿತ ಅಧಿಕಾರಿಗಳು ಮೇಲಧಿಕಾರಿಗಳ ಗಮನಕ್ಕೆ ಬಂದ ತಕ್ಷಣಕ್ಕೆ ಮೇಲಧಿಕಾರಿಗಳು ಒಂದು ಪ್ರಿಲಿಮಿನರಿ ಕ್ರಮವನ್ನು ತೆಗೆದುಕೊತಾರೆ, ಅವರನ್ನ ಸಸ್ಪೆಂಡ್ ಮಾಡೋದಾಗ್ಲಿ, ರಜೆಯಿಂದ ಕಳಿಸೋದಾಗ್ಲಿ, ಇವೆಲ್ಲವನ್ನ ಮಾಡಿ ಆಮೇಲೆ ತನಿಖೆಗೆ ಆದೇಶ ಮಾಡ್ತಾರೆ. ಆದ್ರೆ ಇಲ್ಲಿ ಸುಮಾರು 10ಕ್ಕೂ ಹೆಚ್ಚು ಜನ ಬಹಳ ಗಂಭೀರವಾದ ಗುರುತರವಾದ ಆರೋಪಗಳನ್ನ ಈಗ ಎದುರಿಸ್ತಾ ಇದ್ದಾರೆ, ಅದು ಕರಪ್ಷನ್ ಚಾರ್ಜಸ್. ಸೊ ಇಂತಹ ಅಧಿಕಾರಿಗಳ ಮೇಲೆ ನೀವು ನಾನೇನು ಕ್ರಮ ತೆಗೆದುಕೊಳ್ಳೋದ ತಕ್ಷಣಕ್ಕೆ ಆಮೇಲೆ ತೆಗೆದುಕೊತೀನಿ ಅಂತ ಅಂದ್ರೆ ಏನು ಅರ್ಥ ಇದು? ಯಾವ ರೀತಿಯಾಗಿ ನೀವು ಇದು ಮಾಡ್ತಾ ಇದ್ದೀರಾ? ಇದು ನಿಜವಾಗ್ಲೂ ಪೊಲೀಸ್ ಇಲಾಖೆಯ ಗೌರವವನ್ನ ಕಾಪಾಡ್ತಕ್ಕಂಥದ್ದಲ್ಲ ಅಂತಕ್ಕಂಥ ರೀತಿಯಲ್ಲಿ ನಾನು ನೇರವಾಗಿ ಅವರಿಗೆ ಪ್ರಶ್ನೆ ಮಾಡಿದ್ದೀನಿ. ಅವರು, ಇಲ್ಲ ನಾನು ಇದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಆಗಲ್ಲ, ನಾನು ಇದನ್ನ ಹೇಳೋದಿಲ್ಲ ನಿಮಗೆ ಅಂತಕ್ಕಂಥ ರೀತಿಯಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಇನ್ನೂ ಒಂದು ಪ್ರಶ್ನೆ ಮಾಡಿದ್ವಿ, ಸ್ವಾಮಿ ನಿಮ್ಗೇನಾದ್ರೂ ಇಂಥ ಭ್ರಷ್ಟರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ನಿಮ್ಗೇನಾದ್ರೂ ಒತ್ತಡ ಇದೆಯಾ, ನೀವು ಕೆಲಸ ನಿಭಾಯಿಸೋದಕ್ಕೆ ಆಗ್ತಾ ಇಲ್ವಾ ಅಂತಾನು ಪ್ರಶ್ನೆ ಮಾಡಿದ್ವಿ. ಇಲ್ಲ ನಾನು ನೀವು ಕೇಳ್ತಕ್ಕಂಥ ಯಾವುದೇ ಪ್ರಶ್ನೆಗೆ ನಾನು ಉತ್ತರ ಕೊಡೋದಕ್ಕಾಗಲ್ಲ ಅಂತ ಹೇಳಿ ಅವರು, ಇಲ್ಲ ನಾನು ಉತ್ತರ ಕೊಡಲ್ಲ, ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್ ಅಕ್ಷರಶಃ ಅವರು ಹೀಗೆ ಹೇಳಿದ್ದಾರೆ. ಸೊ ನಾನು ನಿಜವಾಗ್ಲೂ ನಮಗೆ ಬೇಸರ ಆಗ್ತಾ ಇದೆ. ಒಬ್ಬ ಕಮಿಷನರ್ ಇಡೀ ಬೆಂಗಳೂರು ಒಂದು ದೊಡ್ಡ ಮಹಾನಗರ, ಇಡೀ ದೇಶದಲ್ಲಿ ಒಂದು ಟಾಪ್ ಏನು ಟಾಪ್ 2 ಟಾಪ್ 3 ಸಿಟಿ ಬೆಂಗಳೂರು ಅಂತ ಒಂದು ದೊಡ್ಡ ಮಹಾನಗರದ ಕಮಿಷನರ್ ಆಗಿರ್ತಕ್ಕಂಥವ್ರು, ಅವರ ಕೆಳಗಿನ ಸಿಬ್ಬಂದಿ ಈ ತರದ ಒಂದು ದೊಡ್ಡ ಆರೋಪಗಳಲ್ಲಿ ಸಿಗಾಕೊಂಡಂತಹ ಸಂದರ್ಭದಲ್ಲಿ ಹೇಗೆ ಈ ರೀತಿಯಾಗಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗ್ತಾ ಇದೆ. ಯಾವ ರೀತಿಯಾಗಿ ಇವರು ಆಡಳಿತವನ್ನು ನಡೆಸ್ತಾ ಇದ್ದಾರೆ, ನಿಜವಾಗ್ಲೂ ಜನರು ಇವತ್ತು ಪೊಲೀಸರನ್ನ ಯಾವ ರೀತಿ ನೋಡ್ತಾ ಇದ್ದಾರೆ ಅಂತ ಅಂದ್ರೆ, ಪೊಲೀಸರು ಅಂತ ಅಂದ್ರೆ ಪೊಲೀಸರು ಯಾವ ಅಕ್ರಮ ಅನ್ಯಾಯಗಳನ್ನು ಮಾಡಕ್ಕೆ ಸಿದ್ಧವಾಗಿದ್ದಾರೆ ಇವತ್ತು ಪೊಲೀಸರು ಅಂತ ಹೇಳಿ ಜನರು ಭಾವಿಸ್ಕೊಂಡಿದ್ದಾರೆ. ಜನರ ಭಾವನೆ ಅಲ್ಲ ಅದು, ಪೊಲೀಸರು ತೋರಿಸ್ತಾ ಇದ್ದಾರೆ. ಪೊಲೀಸರು ಮಾಡದೇ ಇರ್ತಕ್ಕಂಥ ಅಕ್ರಮಗಳು ಅನ್ಯಾಯಗಳೇ ಇಲ್ಲ. ಇವತ್ತು ಈ ರೀತಿಯಾಗಿ ಜನರ ರಕ್ಷಣೆ ಮಾಡಬೇಕಾದಂತವ್ರು, ಈ ನಾಡನ್ನ, ಈ ನಾಡಿನ ಸಂಪತ್ತನ್ನ, ಸರ್ಕಾರವನ್ನ ಕಾಪಾಡಬೇಕಾಗಿರ್ತಕ್ಕಂಥವ್ರು ನೇರವಾಗಿ ಏನು ಒಂದ್ ರೀತಿಯಲ್ಲಿ ಈ ನಾಡನ್ನ ಅಳವಿಡೋದಕ್ಕೆ, ಲೂಟಿ ಮಾಡೋದಕ್ಕೆ, ಯಾರೋ ಕಳ್ಳರಿಗೆ, ಕಾಕರಿಗೆ, ಏನು ಮೋಸಗಾರರಿಗೆ ಅಕ್ರಮ ಮಾಡ್ತಕ್ಕಂಥವ್ರನ್ನ ತಲೆ ಹಿಡ್ಕೊಂಡು ಪಿಂಪ್ಗಳಾಗಿ ಇವತ್ತು ಅವ್ರು ಕೊಡ್ತಕ್ಕಂಥ ಎಂಜಲ್ ಕಾಸನ್ನ ಇಸ್ಕೊಂಡು ಇವತ್ತು ಅಕ್ರಮಗಳನ್ನ ಮಾಡೋದಕ್ಕೆ ಪೊಲೀಸರು, ACPಗಳು, ಇನ್ಸ್ಪೆಕ್ಟರ್ಗಳು ಬಿಡ್ತಾ ಇದ್ದಾರೆ ಅಂತ ಅಂದ್ರೆ, ನಿಜಕ್ಕೂ ಇವತ್ತು ಈ ರಾಜ್ಯ, ಈ ದೇಶ ನಾವು ಯಾವ ಪರಿಸ್ಥಿತಿಗೆ ತಲುಪಿದೀವಿ? ಯಾವ ತರದ ಅಧಿಕಾರಿಗಳನ್ನ ಇಟ್ಕೊಂಡು ನಾವು ಸರ್ಕಾರವನ್ನ ನಡೆಸ್ತಾ ಇದ್ದೀವಿ? ನಿಜಕ್ಕೂ ಸರ್ಕಾರ ನಡೆಸ್ತಾ ಇರ್ತಕ್ಕಂಥವ್ರಿಗೆ ಅವರ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅಂತಕ್ಕಂಥದ್ದನ್ನ ಅವರು ನೋಡ್ತಾ ಇದಾರ, ಗಮನಿಸ್ತಾ ಇದಾರ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು, ನಾನು ತಿನ್ನೋದಕ್ಕೂ ಬಿಡೋದಲ್ಲ, ನಾನು ತಿನ್ನೋದಿಲ್ಲ ಅಂತ ಹೇಳ್ತಾ ಇದ್ರು. ಇವತ್ತು ನಿಜವಾಗ್ಲೂ ಬಿಜೆಪಿ ನರೇಂದ್ರ ಮೋದಿ ಅವರು ಬಂದ ಮೇಲೇನೆ ಒಂದ್ ರೀತಿಯಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗಿದೆ. ಗಲ್ಲಿ ಗಲ್ಲಿನಲ್ಲಿ ಇವತ್ತು ಅಧಿಕಾರಿಗಳು ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ದಾರೆ. ಪೊಲೀಸರು ಎಗ್ಗಿಲ್ಲದ ರೀತಿಯಲ್ಲಿ ಇವತ್ತು ಅಕ್ರಮಗಳಲ್ಲಿ ಮುಳುಗೋಗಿದ್ದಾರೆ. ಯಾಕೆಂದ್ರೆ ಪ್ರತಾಪ್ ರೆಡ್ಡಿ ಅಂತಹ ಕಮಿಷನರ್ ಇದ್ರೆ ಪೊಲೀಸರು ಏನ್ ಮಾಡ್ತಾರೆ? ಇನ್ನ ಒಂದಷ್ಟು ಅಕ್ರಮಗಳನ್ನ ಮಾಡ್ತಾರೆ, ಇನ್ನ ಒಂದಷ್ಟು ಭ್ರಷ್ಟಾಚಾರವನ್ನ ಮಾಡ್ತಾರೆ.
ಕ್ರಮ ತೆಗೆದುಕೊಳ್ಳೋರು ಯಾರು ಇಲ್ವಲ್ಲ ಪಾಪ, ಉದಾರಿ ಬಹಳ ಅವ್ರಿಗೆ, ಅವ್ರ ಸ್ಟಾಫ್ ಮೇಲೆ ಬಹಳ ಪ್ರೀತಿ ಅಂತ ಕಾಣುತ್ತೆ. ಹಾಗಾಗಿ ಯಾವುದೇ ಕ್ರಮ ನಾನು ತೆಗೆದುಕೊಳ್ಳೋದಕ್ಕೆ ನಾನು ಸಿದ್ಧನಾಗಿಲ್ಲ, ನನಗೆ ತನಿಖೆ ಆಗ್ಬೇಕು, ವರದಿ ಬರಬೇಕು ಅಂತಕ್ಕಂತ ಮಾತನ್ನ ಹೇಳ್ತಕ್ಕಂತ ಕಮಿಷನರ್ ಇದ್ರೆ ಭ್ರಷ್ಟರಿಗೆ ಏನಾಗುತ್ತೆ, ಭ್ರಷ್ಟರಿಗೆ ಇನ್ನ ಒಂದಷ್ಟು ಅನುಕೂಲ ಆಗುತ್ತೆ, ಭ್ರಷ್ಟರಿಗೆ ಒಂದ್ ರೀತಿಯಲ್ಲಿ ಫ್ರೀ ಹ್ಯಾಂಡ್ ಭ್ರಷ್ಟಾಚಾರ ಮಾಡೋದಕ್ಕೆ. ಸೊ ಹಾಗಾಗಿ ಭ್ರಷ್ಟರಿಗೆ ಲೂಟಿ ಮಾಡೋರಿಗೆ ಪ್ರತಾಪ್ ರೆಡ್ಡಿ ಇರ್ತಕ್ಕಂತ ಕಾಲ ಒಂದ್ ರೀತಿಯಲ್ಲಿ ವಸಂತ ಕಾಲವಾಗಿದೆ. ಅವರಿಗೆ ಲೂಟಿ ಮಾಡೋದಕ್ಕೆ ಇಲ್ಲಿ ಅವಕಾಶಗಳು ಹೆಚ್ಚಾಗಿದಾವೆ. ಇವತ್ತು ಏನು ಈ 12 ಜನದ ಮೇಲೆ ಇವತ್ತು ಕ್ರಮ ತೆಗೆದುಕೊಳ್ಳೋದಕ್ಕೆ ಇವರು ಹಿಂದೇಟನ್ನ ಹಾಕ್ತಾ ಇದಾರೆ. ಇದುವರೆಗೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಇದು ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಪೊಲೀಸರು ಇನ್ನೊಂದಷ್ಟು ಅವ್ಯವಹಾರಗಳನ್ನ ಅಕ್ರಮಗಳನ್ನ ಮಾಡೋದಿಕ್ಕೆ ಒಂದಷ್ಟು ಅವಕಾಶಗಳನ್ನ ದಾರಿಯನ್ನ ಮಾಡಿಕೊಡುತ್ತೆ ಅಂತಕ್ಕಂತ ಕನಿಷ್ಠ ಪ್ರಜ್ಞೆ ಇವತ್ತು ಇರ್ತಕ್ಕಂತ ಕಮಿಷನರ್ಗೆ ಇಲ್ಲ, ಹಾಗೇನೆ ನಡೆಸ್ತಾ ಇರ್ತಕ್ಕಂತ ಸರ್ಕಾರದವರೆಗೂ ಇವತ್ತು ಜವಾಬ್ದಾರಿ ಇಲ್ಲ. ಈ ನಿಟ್ಟಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸರ್ಕಾರಕ್ಕೆ ಹಾಗೆ ಮತ್ತೊಮ್ಮೆ ಕಮಿಷನರ್ಗೆ ಮತ್ತೆ ಡಿಜಿ ಅವರಿಗೆ ಆಗ್ರಹಿಸ್ತಾ ಇದ್ದೀವಿ, ದಯಮಾಡಿ ನೀವು ಪೊಲೀಸರ ಘನತೆ ಗೌರವವನ್ನ ಕಾಪಾಡಬೇಕು. ಪೊಲೀಸರ ಇಲಾಖೆಯ ಎಂಟೈರ್ ಪೊಲೀಸ್ ಇಲಾಖೆಯ ಯಾವನ್ನ ಕಾಂಜಿ ಪಿಂಜಿ ಥರ್ಡ್ ಕ್ಲಾಸ್ ಲೋಫರ್ ಭ್ರಷ್ಟರು ಮಾಡ್ತಾ ಇರ್ತಕ್ಕಂತ ಕೆಲಸದಿಂದಾಗಿ ಇವತ್ತು ಇಡೀ ಪೊಲೀಸ್ ಇಲಾಖೆಗೆ ಒಂದು ಅಪಮಾನ, ಒಂದು ಅಪಕೀರ್ತಿ ಇವತ್ತು ಅಂಟ್ಕೋತಾ ಇದೆ. ಅದನ್ನ ತಪ್ಪಿಸಬೇಕು ಅಂತ ಅಂದ್ರೆ ಈ ಕೂಡಲೇ ನೀವು ಕಳಂಕಿತರು ಏನು ಪೊಲೀಸರು ಇದ್ದಾರೆ, 12 ಜನ ACPಗಳು 3 ಜನ ACPಗಳು ಸೇರಿದಂಗೆ ಅವ್ರನ್ನ ನಿಜವಾಗ್ಲೂ ನೀವು ಈ ಕೂಡಲೇ ಅವ್ರನ್ನ ಕೆಲಸದಿಂದ ವಜಾ ಮಾಡಬೇಕು. ತನಿಖೆ ಮಾಡಿ, ತನಿಖೆ ಏನಾದ್ರು ಮಾಡಿ. ಇಲ್ಲ ಅಂತ ಅಂದ್ರೆ ನಿಜಕ್ಕೂ ನೀವು ಇವತ್ತು ಯಾವ ಜನ ಅವರ ತೆರಿಗೆ ಹಣದಲ್ಲಿ ನಿಮ್ಮಂತವ್ರನ್ನ ನೇಮಕಾತಿ ಮಾಡ್ಕೊಂಡಿದ್ದಾರೆ ಜನರನ್ನ ಕಾಯೋದಕ್ಕೆ, ಒಂದ್ ರೀತಿಯಲ್ಲಿ ಜನರನ್ನ ಇದನ್ನ ಕುರಿಗಳನ್ನ ಕಾಯೋದಕ್ಕೆ ತೋಳಗಳನ್ನ ನೇಮಕಾತಿ ಮಾಡ್ಕೊಂಡಂತ ಪರಿಸ್ಥಿತಿ ಇವತ್ತು ರಾಜ್ಯದ ಜನರಲ್ಲಿ ನಿರ್ಮಾಣ ಆಗಿದೆ. ಅದೇ ರೀತಿ ಭ್ರಷ್ಟಾಚಾರ ಮಾಡಲ್ಲ ನಾವು, ಪ್ರಾಮಾಣಿಕರು ದೇಶಭಕ್ತರು ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂತ BJP ಇವತ್ತು ಜನರ ಕತ್ತನ್ನ ಕುಯ್ತಾ ಇದೆ, ಸುಲಿಗೆ ಮಾಡ್ತಾ ಇದೆ. ಪೊಲೀಸರ ಮುಖಾಂತರ ಈ ತರದ ಹೈಯರ್ ಅಧಿಕಾರಿಗಳ ಮುಖಾಂತರ ಇವತ್ತು ಏನು ಲೂಟಿಯನ್ನ ಮಾಡೋದಕ್ಕೆ ಇವತ್ತು BJP ಸರ್ಕಾರ ಪೊಲೀಸರನ್ನ ಬಳಸಿಕೊಂಡು ಅಕ್ಷರಶಃ ಇವತ್ತು ಲೂಟಿ ಕಾರ್ಯಕ್ಕೆ ಇಳಿದಿದೆ. ಹಾಗಾಗಿ ಜನರು ಇದೆಲ್ಲವನ್ನ ಅರ್ಥ ಮಾಡ್ಕೋಬೇಕು. ಮುಂದಿನ ದಿನಗಳಲ್ಲಿ ಜನರು ಎಚ್ಚೆತ್ಕೊಂಡಿಲ್ಲ ಅಂತ ಅಂದ್ರೆ ರಾಜಕೀಯವಾಗಿ ಒಂದಷ್ಟು ಜನ ಯೋಗ್ಯರನ್ನ ಪ್ರಾಮಾಣಿಕರನ್ನ ಒಳ್ಳೆಯವರನ್ನ ಆಯ್ಕೆ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಅವರು ನಿಜವಾಗ್ಲೂ ಒಳ್ಳೆಯ ಅಧಿಕಾರಿಗಳನ್ನ ಅಂತ ಪೊಸಿಷನ್ಗೆ ಇಂಥ ಪೊಸಿಷನ್ಗೆ ಕಮಿಷನರ್ ಅಂತ ಪೊಸಿಷನ್ಗೆ ತರೋದಿಲ್ಲ. ಇವತ್ತು ಡಿ ರೂಪ ಅವರು ಬಹಳಷ್ಟು ಜನ ಒಳ್ಳೆಯ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಆದ್ರೆ BJP ಅವರ ಸರ್ಕಾರದ ಅವಧಿಯಲ್ಲಿ ಇಂತಹ ಒಳ್ಳೆಯ ಅಧಿಕಾರಿಗಳು ಎಲ್ಲಿದ್ದಾರೆ? ಅವರು ಅಧಿಕಾರಿಗಳು ಪೊಲೀಸರು ಮಾಡಬೇಕಾಗಿದ್ದ ಕೆಲಸವನ್ನ ಬಿಟ್ಟು ಅವರಿಗೆ ಯಾವ್ದಾವುದೋ ಒಂದು ಯಾವ್ದಾವುದೋ ಇಲಾಖೆಗಳಿಗೆ ಇವತ್ತು ವರ್ಗಾವಣೆ ಮಾಡಿ ಅಲ್ಲಿ ಕೆಲಸ ಮಾಡೋ ರೀತಿಯಲ್ಲಿ ಮಾಡಿದ್ದಾರೆ. ಈ BJP ಸರ್ಕಾರ ಏನು ಲೂಟಿ ಮಾಡ್ತಕ್ಕಂತ ಒಂದು ಕಡೆ 40% ಕಮಿಷನ್ನು, ಇನ್ನೊಂದು ಕಡೆ ಈ ರೀತಿಯಾಗಿ 40% ಕಮಿಷನ್, ಬೇರೆ ಬೇರೆ ನಾನಾ ತರದ ಅಕ್ರಮ ಅನ್ಯಾಯ ದಂಧೆ ಮಾಡೋರಿಗೆ ಈ ಪೊಲೀಸ್ ಇಲಾಖೆ ಮುಖಾಂತರ ರಕ್ಷಣೆ ಕೊಟ್ಟು ಇನ್ನೊಂದಷ್ಟು ಈ ನಾಡನ್ನ ಲೂಟಿ ಮಾಡ್ತಕ್ಕಂತ ಕೆಲಸವನ್ನ BJP ಮಾಡ್ತಾ ಇದೆ. ದಯಮಾಡಿ ರಾಜ್ಯದ ಜನರು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅದನ್ನು ಒಂದು ಒಳ್ಳೆಯ ರಾಜಕೀಯ ವ್ಯವಸ್ಥೆಯನ್ನ ಕರ್ನಾಟಕದಲ್ಲಿ ಕಟ್ಕೊಳ್ಳೋ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಅಂತ ಕೇಳ್ತಾ ನಾನು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.